ರಾಜ್ಯಗಳಿಂದ ಬಂದಿದ್ದಾರೆ. ಆ ಮತ್ತೆ ಬಂದರು ಪ್ರಧಾನಮಂತ್ರಿಗಳು, ಅವ್ರಿಗೆ ಏನು ಬೇಕೋ ಅದನ್ನು ತಗೊಂಡು. ಅವ್ರ ಕೈಲಿ ಏನೋ ಇದೆ, ಹೇಳಲಿಲ್ವಾ ನಾನು, ಏನೋ ಮರ್ತಿದ್ದಾರೆ ಅವರು, ಅದನ್ನ ಗ್ಯಾರಂಟಿ ಕೇಳಿದ್ದಾರೆ. ಅದು ಮಣ್ಣು ಜಲವು ಅಥವಾ ಏನೋ ಅಲ್ಲಿ ಸಮರ್ಪಿಸುವುದಕ್ಕೋ ಏನೋ ಇದೆ ಅದು ಇಂಪಾರ್ಟೆಂಟ್. ಹಾ, ಇದೀಗ ಆ ಕಡೆ ಮೋಹನ್ ಭಾಗವತ್ ಕೂಡ ಇದ್ದಾರೆ ಅಂತ ಅನಿಸ್ತಾ ಇದೆ. ಮಾಸ್ಕ್ ಹಾಕೊಂಡಾಗ ತಕ್ಷಣ ಯಾರು ಅಂತ ಗೊತ್ತಾಗಲ್ಲ, ಬಟ್ ಸ್ಟಿಲ್ ಒಂದಷ್ಟು. ಹಾಂ, ಮೋಹನ್ ಭಾಗವತ್ ಅವರೇ, ಕರೆಕ್ಟ್. ಒಂದಷ್ಟು ಗೆಸ್ ಮಾಡ್ತಿದ್ದೀನಿ ಲೈವ್ ವಿಜುವಲ್ಸಲ್ಲಿ ನಾನು. ಹೌದು, ಒಂದು ಕಡೆ ಪ್ರಧಾನಮಂತ್ರಿಗಳು, ಇನ್ನೊಂದು ಕಡೆ ಮೋಹನ್ ಭಾಗವತ್ ಅವರು, ಇನ್ನೊಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ಅಲ್ಲಿ ಪ್ರಾಜ್ಞರು, ಅರ್ಚಕರು ಎಲ್ಲ ಇದ್ದಾರೆ. ಇದೀಗ ಅಲ್ಲಿ ಹೋಮ ಹವನ ಶುರುವಾಗ್ತಾ ಇದೆ. ಲೆಟ್ಸ್ ಗೋ ಲೈವ್. ರಾಮ ಪ್ರಶ್ಯತಿ ಕಾಲ ಭೀಮ ಭುಜಗೋ ರಾಮಸ್ಯ ಸರ್ವಂ ವಶೇ ರಾಮೇ ಭಕ್ತಿರಖಂಡಿತ ಭವತು ಮೇ ಭೋ ರಾಮ ಮಾಮುದ್ಧರ ರಾಮತ್ವಮೇವಾಶ್ರಯ ಓಂಕಾರ ಪ್ರೌಢಮೂಲ ಕ್ರಮ ಪದ ಸಹಿತ ಸ್ಕಂದ ವಿಸ್ತೀರ್ಣ ಶಾಖೋ मुख्यमंत्री महोदय, मोहन जी के बीच में माननीय राज्यपाल आनंदी बहन पटेल बैठी हैं। सेव्यमान प्रभाते मध्य सायं त्रिका मान प्रभाते मध्य सायं त्रिकालं सुचरित चरित मोहन भागवतरिद्दारे. ರಾಜ್ಯಪಾಲೆ, ಉತ್ತರ ಪ್ರದೇಶದ ರಾಜ್ಯಪಾಲರ ಘನತೆವೆತ್ತ ರಾಜ್ಯಪಾಲರಂತ ಆನಂದಿ ಬೇನ್ ಅವರಿದ್ದಾರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಿದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ಈ ಹೋಮ ಹವನ ನಡೀತಾ ಇದೆ. ಇದಾದ ನಂತರ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ, ಶಿಲಾನ್ಯಾಸ ಕಾರ್ಯಕ್ರಮ ನಡೆಯುತ್ತೆ. ಪ್ರಧಾನಮಂತ್ರಿಗಳು ಏಕಚಿತ್ತತೆಯಿಂದ ಈ ಹೋಮ ಹವನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂತ್ರ ಪಠಣ ನಿರಂತರವಾಗಿ ನಡೀತಾ ಇದೆ. ಲೆಟ್ಸ್ ಗೋ ಲೈವ್. यत्र यत्र रघुनाथ कीर्तनं तत्र तत्र कृतमस्तकाञ्जलिं वाष्पवारि परिपूर्णलोचनं मारुतिं नमत राक्षसान्तकं मारुतिं नमत राक्षसान्तकं बोलिए राजा रामचंद्र जी भगवान की. महारानी जनक नंदनी श्री जानकी जी की, श्री अवध धाम की, श्री षडजू महारानी की, श्री राम जन्मभूमि की, श्री राम जन्मभूमि महामहोत्सव की, श्री हनुमान जी महाराज की, ग्राम देवता की, क्षेत्र देवता की, भारत माता की, भारत माता की, भारत माता की, हर हर महादेव. स्वागतम. गोविंद देव गिरी जी महाराज हैं. ರಾಮನಿಗೆ, ಭಾರತ ಖಂಡಕ್ಕೆ, ಎಲ್ಲರಿಗೂ ಕೂಡ ಜೈಕಾರದ ಮೂಲಕ ಇದೀಗ ಅಲ್ಲಿ ಹೋಮ ಹವನ ನಡೆಯಕ್ಕೆ ಶುರುವಾಗ್ತಾ ಇದೆ. ಮಂತ್ರ ಪಠಣೆ ಆಯಿತು, ಎಲ್ಲರ ಸಮ್ಮುಖದಲ್ಲಿ ಇದನ್ನು ನೆರವೇರಿಸ್ತಾ ಇದ್ದಾರೆ. ಈ ಕ್ಷಣ ಅಲ್ಲಿ ಏನು ನಡೀತಾ ಇದೆ, ಯಾವ ಥರದ ಹೋಮ ಹವನ ಇದು? ಬಹುಶಃ ಟಿ ವಿ ನೋಡ್ತಾ ಇದ್ರೆ ಮಾಮೂಲಿ ಪಾಮರರಿಗೆ ಅದು ಅರ್ಥ ಆಗೋದು ಬಹಳ ಕಷ್ಟ ಇರ್ಬೋದು. ಹಾಗಾಗಿನೆ ನಾವು ಕೂಡ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ತಿಳಿದಿರೋರು ಪ್ರಸಿದ್ಧ ಜ್ಯೋತಿಷಿಗಳು ಕಬ್ಯಾಡಿ ಜಯರಾಮ್ ಅವರು ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುರುಗಳೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೆಲ್ಲರೂ ಎದುರು ನೋಡ್ತಿರುವಂತಹ ಕ್ಷಣ ಬಂದೇ ಬಿಡ್ತು. ಇದೀಗ ಪ್ರಧಾನಮಂತ್ರಿಗಳು ಪೂಜೆ ಪುನಸ್ಕಾರದಲ್ಲಿದ್ದಾರೆ, ಅಲ್ಲಿ ಹೋಮ ಹವನ ನಡೀತಾ ಇದೆ. ಏನಾಗ್ತಿದೆ ಅಲ್ಲಿಗ, ಏನ್ ನಡೀತಾ ಇದೆ, ಯಾವ ಮಂತ್ರ ಪಠಣೆ ಇದು ಮಾಡಿದ್ರೆ ಏನಾಗುತ್ತೆ, ಒಂದಷ್ಟು ಮಾಹಿತಿ ಕೊಡಿ ಗುರುಗಳೇ. ಅದು ಭೂಮಿ ಪೂಜೆ ಅಂತ ಹೇಳ್ತಾರೆ ಇದಕ್ಕೆ. ಮೊದಲನೆಯದಾಗಿ ರಾಮದೇವರನ್ನು ವಂದಿಸಿಕೊಂಡು ನಾನು ಮಾತನಾಡ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ನಮ್ಮೆಲ್ಲರ ಹೃದಯದ ಆರಾಧ್ಯ ಮೂರ್ತಿಯಾದಂಥ ಶ್ರೀರಾಮನದ್ದಾದಂಥ ನೂತನ ಮಂದಿರದ ಶಿಲಾನ್ಯಾಸದ ಒಂದು ಅಮೃತ ಗಳಿಗೆಯ ಸುಸನ್ನಿವೇಶವನ್ನು ನೋಡುವ ಸೌಭಾಗ್ಯವನ್ನು ಕರುಣಿಸಿದ ನಿಮಗೆ ಮೊದಲಿಗೆ ಸಮಸ್ತ ಕರ್ನಾಟಕದ ಎಲ್ಲ ಜನರ ಪರವಾಗಿ ಅಥವಾ ಭಾರತೀಯರೆಲ್ಲರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ.
ಈಗ ಅಲ್ಲಿ ಭೂಮಿ ಪೂಜೆ ಅಂತ ಇದಕ್ಕೆ ಹೆಸರು. ಈ ಭೂಮಿ ಪೂಜೆ ಮಾಡುವಾಗ ಅದಕ್ಕೊಂದು ಪ್ರಮಾಣಬದ್ಧವಾಗಿ ಒಂದು ಅದ ಒಂದು ಗುಂಡಿಯನ್ನು ತೋಡಿ ಆ ಗುಂಡಿಯಲ್ಲಿ ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಬೇಕು. ಐದು ಶಿಲೆಗಳನ್ನು ಇಡುವುದು ಅಥವಾ ಅದಕ್ಕೆ ದೇವತಾ ಕ್ರಮದಲ್ಲಿ, ಯಾಕಂದ್ರೆ ಅದು ಪ್ರಾದೇಶಿಕವಾಗಿ ಬೇರೆ ಬೇರೆ ಕ್ರಮದ ಕ್ರಮದಲ್ಲಿ ಮಾಡುವ ಕ್ರಮವೂ ಇದೆ. ಹಾಗಾದದ್ರಿಂದ ಆ ಭೂಮಿ ಪೂಜಾ ಕಾರ್ಯಕ್ರಮದ ಯೋಗ ಫಲದಲ್ಲಿ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಭೂಮಿ ಪೂಜೆ ಆಗುವಾಗ ಮೊದಲನೇದಾಗಿ ಹೋಮ ಮಾಡ್ತಾರೆ. ಒಂದು ಸ್ಥಳ ಶುದ್ಧಿಗಾಗಿ ಕೆಲವಷ್ಟು ಪ್ರಾಯಶ್ಚಿತ್ತ ಹವನಗಳು ಅಂತ ಮೊದಲು ಮಾಡೋದುಂಟು. ಅನಂತರ ಭೂವರಾಹ ಹೋಮ ಅಂತ, ಒನ್ನಮೋ ಭಗವತೆ ವರಾಹ ರೂಪಾಯ ಪೂರ್ವ ವಸ್ವಸ್ಪತದೆ ಭೂಪತಿತ್ವಮೇ ದೇಹಿ ದದಾಪಯ ಸ್ವಾಹ ಅಂತ ಹೇಳ್ಕೊಂಡು, ಅರ್ಥಾತ್ ಇದಕ್ಕೆ ಇಲ್ಲಿಯ ಯಾವ ದೇವರಿದ್ದಾರೆ ಅವರು ಭೂಪತಿಗಳು ಆಗಲಿ, ಭೂಮಿಯ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತನ್ನುವಂತಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಭೂವರಾಹ ಮಂತ್ರಾಹುತಿಯನ್ನು ಕೊಟ್ಟು ಹೋಮವನ್ನು ಮಾಡಿ ಭೂ ಶುದ್ಧಿಯನ್ನು ಮಾಡಿ ಅಲ್ಲಿ ಭೂವಿಗೆ ಅಧಿಪತಿಯಾದಂತಹ ವರಾಹ ರೂಪಿ ಪರಮಾತ್ಮ ವಿಷ್ಣು ಪರಿಪೂರ್ಣವಾದಂತಹ ಅನುಗ್ರಹ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅನಂತರ ಭೂಮಿ ಪೂಜೆ ಸುರ್ವೀಗ ಪುಣ್ಯಾಹ, ಆಮೇಲೆ ವಾಸ್ತು ಪೂಜೆ ವಾಸ್ತು ಹೋಮ, ಆಮೇಲೆ ಭೂರಾಹ ಮಂತ್ರ ಹೋಮ ಆದ ನಂತರ ಅನಂತರ ಅಲ್ಲಿ ಕೆಲವು ಒಳ್ಳೆ ಒಳ್ಳೆ ಕ್ಷೇತ್ರದ ಮೃತ್ತಿಕೆ, ಆಮೇಲೆ ಪಂಚ ಇದು ನವರತ್ನಗಳು ಬಂಗಾರ ಇತ್ಯಾದಿಗಳನ್ನೆಲ್ಲ ಹಾಕಿ ಅನಂತರ ಆಚಾರ್ಯರಿಂದ ಸುವ್ಯವಸ್ಥಿತವಾಗಿ ದೇವತಾ ಪ್ರಾಣ ಪ್ರತಿಷ್ಠೆ ಮಾಡಿಕೊಂಡು ಪೂಜಿಸಲ್ಪಟ್ಟಂತ ಪಂಚ ಶಿಲೆಗಳನ್ನು ಅಲ್ಲಿ ಇಡಬೇಕು ಅನ್ನೋದು ಸಾಮಾನ್ಯವಾದಂತಹ ಕ್ರಮ. ಇದು ದೇವಾಲಯದ ಭೂಮಿ ಪೂಜೆ ಆದದ್ರಿಂದ ಅಲ್ಲಿ ನಿಜವಾಗಿ ಈ ಭೂಮಿ ಪೂಜೆಯನ್ನು ಸಾಮಾನ್ಯವಾಗಿ ಯಾವುದೇ ಪ್ರಸಾದ ರಚನೆ ಮಾಡುವಾಗ ಒಂದು ಆಗ್ನೇಯ ದಿಕ್ಕಿನಲ್ಲಿ ಮಾಡಬೇಕು, ಇಲ್ಲ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು, ಮತ್ತು ಹೆಚ್ಚಾಗಿ ಗರ್ಭಗೃಹದಲ್ಲಿ ಮೂರ್ತಿ ಎಲ್ಲಿ ಸ್ಥಾಪಿಸಲ್ಪಡ್ತದೆ ಅಲ್ಲಿ ಮಾಡಬೇಕು ಅಂತ ಶಾಸ್ತ್ರೀಯವಾದಂತಹ ನಿಯಮ, ತಂತ್ರಸಾರೋಕ್ತ ಪ್ರಪಂಚಸಾರ ಶಾರದಾ ತಿಲಕ ನಿರ್ಣಯ ಸಿಂಧು ಇತ್ಯಾದಿ ಗ್ರಂಥಗಳಲ್ಲೆಲ್ಲ ಹೇಳಲ್ಪಟ್ಟಿದೆ. ಹಾಗಾದದ್ರಿಂದ ಈಗ ಇದು ಭೂಮಿ ಪೂಜೆ ಅನ್ನುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅವರು ಅಲ್ಲಿ ಯಾವ ಸ್ಥಳ ಅಂತ ನಿರ್ಣಯ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತಹ ಒಂದು ಯೋಗ್ಯವಾದಂತಹ ರಾಮನದ್ದಾದಂತಹ ವಿಶೇಷವಾದಂತಹ ಅದ್ಭುತ ಮಂದಿರ, ಅರ್ಥಾತ್ ಚರಿತ್ರಾರ್ಹವಾಗಿ ವಿಶ್ವದ 9ನೇ ಅದ್ಭುತವಾಗಿ ರೂಪುಗೊಳ್ಳಬಲ್ಲಬಲ್ಲದಂತಹ ಒಂದು ಅದ್ಭುತ ಮಂದಿರ ಸೃಷ್ಟಿಯಾಗುವ ಯೋಗ ಫಲ ಇದೆ. ಈಗ ಕ್ರಿಶ್ಚಿಯನ್ಸರಿಗೆ ವ್ಯಾಟಿಕನ್ ಇದೆ, ಮುಸ್ಲಿಮರಿಗೆ ಮೆಕ್ಕಾ ಇದೆ, ಭಾರತೀಯರೆಲ್ಲರಿಗೆ ಒಂದು 16 ದೇವಾಲಯಗಳಿದ್ದಾವೆ. ಆದರೆ ಎಲ್ಲರ ಹೃದಯ ಸಿಂಹಾಸನದ ಪುರುಷೋತ್ತಮನಾಗಿ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮನ ಮಂದಿರ 130 ಕೋಟಿ ಭಾರತೀಯರದಾದಂತಹ ಒಂದು ಅಪೇಕ್ಷೆ ಆಗಿತ್ತು, ಹಿಂದೂಗಳೆಲ್ಲರ ಅಪೇಕ್ಷೆಯೂ ಆಗಿತ್ತು. ಅಂತಹ ರಾಮ ಮಂದಿರ ಅದು ನಮ್ಮ ಹಿಂದೂಗಳೆಲ್ಲರದ್ದಾದಂತ ಕೇಂದ್ರೀಕೃತ ಆರಾಧನಾ ಕ್ಷೇತ್ರವಾಗಿ ಹಿಂದೂಗಳ ಒಂದು ಪವಿತ್ರ ಭೂಮಿ ಅಂತನ್ನುವಂತಹ ಆಗುವ ಸುಯೋಗ ಶ್ರೀದೇವರು ಕರುಣಿಸಿದ್ದಾರೆ ನಮಗೆ. ಅದು ನಿಜವಾಗಿ ದೇಶಕ್ಕಾಗಿ ತನ್ನನ್ನು ಪೂರ್ಣ ಅರ್ಪಿಸಿಕೊಂಡಿರುವಂತಹ ಇಬ್ಬರು ವ್ಯಕ್ತಿಗಳು, ಒಬ್ಬರು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಗಳು, ಮತ್ತೊಬ್ಬರು ಶ್ರೀಯುತ ಯೋಗಿ ಆದಿತ್ಯನಾಥರು. ಈ ಇಬ್ಬರು ಮಹಾಪುರುಷರದ್ದಾದಂಥ ಅಮೃತಹಸ್ತದ ಇವರಿಬ್ಬರದ್ದಾದಂಥ ನೇತೃತ್ವದಲ್ಲಿ ಮೋದಿಗಳ ಅಮೃತಹಸ್ತದಿಂದ ಈ ಕಾರ್ಯಕ್ರಮ ನಡೀತಾ ಇರುವುದು, ಇದನ್ನು ನೋಡುವ ಭಾಗ್ಯ ನಮಗೆ. ಅದು ಅವರ ಕೈಯಿಂದಲೇ ಆಗಬೇಕು ಅಂತ, ಯಾಕಂದ್ರೆ ಯಾವುದೇ ಋಣಾನುಬಂಧೇನ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ, ಆಲಯ ಅಂದ್ರೆ ಅದು ಮನೆ ಮಾತ್ರ ಅಲ್ಲ, ದೇವಾಲಯವೂ ಹೌದು. ದೇವಾಲಯ ಎಲ್ಲರ ಭಾಗ್ಯದಲ್ಲಿ ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಈಗ ಪಾಪ ಇದಕ್ಕಾಗಿ ಒದ್ದಾಡಿದವರು ಲಕ್ಷಾಂತರ ಜನರಿದ್ದಾರೆ. ಮೋದಿ ಇದಕ್ಕೆ ಅವರದಾದಂತ ಏನು ಕೊಡುಗೆ ಇಲ್ಲ ಅಂತ ಕೆಲವು ಆಕ್ಷೇಪ ಬರ್ತಾ ಇದೆ. ಅತ್ಯಂತ ಸುಳ್ಳಾದ ಮಾತು. ಯಾಕೆ ಅಂತ ಹೇಳಿದ್ರೆ ಆವಾಗಿನದಾದಂತಹ ಈ ಇದಕ್ಕಾಗಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವುದಕ್ಕೆ ಭಾರತೀಯವಾದಂತಹ ಒಂದು ವ್ಯಾಪಕವಾದ ಚಳುವಳಿ ಅದ್ವಾನಿಯವರ ನೇತೃತ್ವದಲ್ಲಿ ಆಗುವಾಗ ಅದನ್ನು ಪೂರ್ಣ ಸಂಘಟಿಸುವ ಜವಾಬ್ದಾರಿ ಹೊತ್ತ ಒಬ್ಬರು ವ್ಯಕ್ತಿ ಮೋದಿಯೂ ಹೌದಾಗಿದ್ರು. ಹಾಗಾಗಿದ್ದರಿಂದ ಮೋದಿಯವರು ಅಂತಹ ಒಂದು ರಥಯಾತ್ರೆಯನ್ನು ಮಾಡುವ ನೇತೃತ್ವ ವಹಿಸುವಾಗ ಅದ್ವಾನಿಯವರ ಹಿಂಬಾಲಗಿಲ್ಲಲು ಅವರು ಬೆಂಗಾವಲಾಗಿದ್ದುಕೊಂಡು ಅದನ್ನು ಪರಿಪೂರ್ಣವಾಗಿ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಕಡೆ ಬಂದವರಾಗಿದ್ದರು. ಅದರಿಂದ ಅವರದ್ದಂತ ಸಕ್ರಿಯ ಪಾತ್ರವಿದೆ. ಆ ದಿವಸ ಅಲ್ಲಿ ಬಾಬರಿ ಮಸೀದಿ ಡೊಮಾಲ್ಯೂಷನ್ ಆಗಿ ಅಲ್ಲಿ ಮಂದಿರ ಸೃಷ್ಟಿಯಾಗಬೇಕಾದ ವ್ಯವಸ್ಥೆ ಸ್ಥಿತಿಯಲ್ಲಿ ಅವರೂ ಆಗ ಸಕ್ರಿಯವಾಗಿ ಎಲ್ಲ ವ್ಯವಸ್ಥೆ ಸ್ಥಿತಿಯಲ್ಲಿ ಇದ್ದರು. ಹಾಗಿದ್ದಂತಹ ಮೋದಿಯವರದಾದಂತಹ ನೇತೃತ್ವದಲ್ಲಿ, ಯಾಕೆಂದರೆ ಈ ದೇಶದ ನೇತೃತ್ವವನ್ನು ಅವರ ಕೈಯಲ್ಲಿ ದೇವರು ಕೊಟ್ಟು ಅವರ ಸನ್ನಿ ಅವರದಾದ ಕಾಲದಲ್ಲೇ ಈ ನ್ಯಾಯಾಂಗದ ತೀರ್ಮಾನ ಬಂದು ಅವರಿಂದ ಆಗುವಂತಹ ಈ ಒಂದು ಸುಯೋಗ ಅದನ್ನು ನೋಡುವ ಭಾಗ್ಯ ನಮಗೆ ದೊರಕಿದ್ದು ನಮ್ಮೆಲ್ಲರ ಪುಣ್ಯ, ಇಡೀ ಸಮಸ್ತ ಭಾರತೀಯರ ಪುಣ್ಯ. ಗುರುಗಳೇ, ಸಾಮಾನ್ಯ ಒಂದು ಮಂದಿರ ಅಥವಾ ನಮ್ಮ ದೇವಸ್ಥಾನ ಅಥವಾ ನಮ್ಮ ಮನೆ ಏನೇ ಕಟ್ಟಬೇಕಾದ್ರೂ ಕೂಡ ಭೂಮಿ ಪೂಜೆಯನ್ನು ಮಾಡೇ ಮಾಡ್ತೀವಿ, ಅಂದ್ರೆ ಅಷ್ಟು ಪ್ರಾಶಸ್ತ್ಯ ಭೂಮಿ ಪೂಜೆ ಅಂತ. ಆದ್ರೆ ಶ್ರೀರಾಮ ಮಂದಿರದ ಈ ಭೂಮಿ ಪೂಜೆ ತುಂಬಾ ವಿಶಿಷ್ಟವಾಗಿದ್ದೇ ಇರುತ್ತೆ. ಹಲವಾರು ಮಂತ್ರಗಳು ಕೂಡ ಅಲ್ಲಿ ಹೋಗ್ತಾ ಇದೆ ಗುರುಗಳೇ. ಅಂದ್ರೆ ಬಹಳ ಪ್ರಮುಖವಾಗಿ ಭೂಮಿಗೆ ನಮಸ್ಕಾರ ಮಾಡಲೇಬೇಕು, ಬಿಕಾಸ್ ಭರತ ಭೂಮಿ, ಈ ಭೂಮಿಯಲ್ಲಿ
ಮುಂದೇನೋ ವಿಘ್ನಗಳು ಬರಬಾರದು ಅನ್ನುವುದಕ್ಕೆ ಇದು ಒಂದೇ ಪೂಜೆ ಮಾತ್ರ ಸಾಕು ಅಥವಾ ಬೇರೆ ಬೇರೆ ಪೂಜೆಗಳು ಮಾಡ್ತಾರ ಜೊತೆ ಜೊತೆಗೆ? ಅಲ್ಲ ಅಲ್ಲ, ಇದು ಹಿಂದೆ ಈ ಭೂಮಿ ಪೂಜೆ ಮಾಡಬೇಕಾದ್ರೆ ಮೊದಲೇ ನಾನು ಆಗಲೇ ಹೇಳಿದಂತೆ ಪ್ರಾಯಶ್ಚಿತ್ತ ಹವನಗಳು ಅಂತ ಆ ಸ್ಥಳ ಶುದ್ಧಿಗಾಗಿ ಅಲ್ಲಿರುವ ಬಹುದಾದಂತ ದುಷ್ಟ ಶಕ್ತಿಗಳದ್ದು. ಯಾಕಂದ್ರೆ ಇದೊಂದು ಈಗ ಒಂದು ಪ್ರಧಾನ ಒಂದು ಭಾರತೀಯರಂತ ಕೇಂದ್ರ ಬಿಂದುವಾದಂತ